ಈ ವಾರದ ಬ್ರ್ಯಾಂಡ್ ನ್ಯೂ ಸೆಗ್ಮೆಂಟ್ ನಲ್ಲಿ ನಾನು ನಿಮಗೆ ಒಂದು ಎಂಟ್ರಿ ಲೆವೆಲ್ ಎಸ್ಯುವಿ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ವಿದ್ ಇನ್ 10 ಲಕ್ಷ ಒಳಗೆ ಸಿಗುವಂತ ಎಸ್ಯುವಿ ಅದ ಯಾವುದು ಅಂತ ಹೇಳಿದ್ರೆ ಅದೇ ಮಹೇಂದ್ರದವರ ಬೊಲೆರೋ. ಇನ್ನು ಬೊಲೆರೋ ಎಸ್ ಯು ವಿ ಇದು ಫೇಮಸ್ ಆಗಿರೋದು ರಫ್ ಅಂಡ್ ಟಫ್ ಯೂಸೇಜ್ಗೋಸ್ಕರ. ಇನ್ನು ಅದರ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳಬೇಕಾದ್ರೆ ಆ್ಯಕ್ಚುಲ್ ಆಗಿ ಬೊಲೆರೋ ಲಾಂಚ್ ಆಗಿದ್ದು 1984 ಆದರೆ ಈಗ ನೀವು ನೋಡ್ತಿರೋ ಬೊಲೆರೋ ಇದು 6th ಜನ್ರೇಷನ್ ಬೊಲೆರೋ. 5th ಜನ್ರೇಷನ್ ಬೊಲೆರೋಗೂ ಇನ್ನೂ ಸ್ವಲ್ಪ ಫೇಸ್ ಲಿಫ್ಟ್ ಮಾಡಿ ಹಾಗೂ ಅದರ ಇಂಟೀರಿಯರ್ ಕಂಪ್ಲೀಟ್ ಚೇಂಜ್ ಮಾಡಿ 2011 ಡಿಸೆಂಬರಲ್ಲಿ ಇದನ್ನು ರೀಲಾಂಚ್ ಮಾಡಿದ್ದಾರೆ. ಹಾಗಾದರೆ ರೀಲಾಂಚ್ ಮಾಡಿದಂತಹ ಈ ಬೊಲೆರೋ ಫೀಚರ್ಸ್ ಏನೇನಿರ್ಬೋದು ಬನ್ನಿ ನೋಡ್ಕೊಂಬರೋಣ. ಇನ್ನು ಬೊಲೆರೋ ಇದರ ಎಕ್ಸ್ಟೀರಿಯರ್ ಬಗ್ಗೆ ಹೇಳಬೇಕಾದ್ರೆ ಆ್ಯಕ್ಚುಲಿ 5th ಜನ್ರೇಷನ್ಗೂ 6th ಜನ್ರೇಷನ್ಗೂ ಎಕ್ಸ್ಟೀರಿಯಲ್ಲಿ ಅಂಥ ಡಿಫ್ರೆನ್ಸ್ ಇಲ್ಲ. ಸ್ಮಾಲ್ ಸ್ಮಾಲ್ ಮೈನರ್ ಡಿಫ್ರೆನ್ಸಸ್ ಇದೆ. ಅಂದರೆ ಇದರ ಬಂಪರ್ ಇರ್ಬೋದು, ಆ್ಯಕ್ಚುಲಿ 5th ಜನ್ರೇಷನಲ್ಲಿ ಇದನ್ನು ಫೈಬರಲ್ಲಿ ಕೊಟ್ಟಿದ್ರು, ಬಟ್ ಈಗ ಇದು ಬಂಪರ್ನ ಮೆಟಲಲ್ಲಿ ಕೊಟ್ಟಿದ್ದಾರೆ. ಹಾಗೆಯೇ ನಿಮ್ಗೆ ಗೊತ್ತಾ ಇದು ಇದು ಮಹೀಂದ್ರ ಸಿಗ್ನೇಚರ್ ಲೋಗೋ ಗ್ರಿಲ್. ಸೊ ಇದು ಮಹೀಂದ್ರದವರ ಎಲ್ಲ ವೆಹಿಕಲ್ಸಸ್ಸೇ ಸೇಮ್ ಗ್ರಿಲ್ ಕೊಟ್ಟಿರ್ತಾರೆ. ಹಾಗೆಯೇ ಈಗ ನೀವು ನೋಡ್ತಾರಂಥ ಇದು ಮಿಡ್ ವೇರಿಯಂಟ್. ಆ್ಯಕ್ಚುಲಾಗಿ ಇದರಲ್ಲಿ 3 ವೇರಿಯಂಟ್ಸ್ ಬರುತ್ತೆ. ಸೊ ಇದರ ಟಾಪ್ ಎಂಡಲ್ಲಿ ಬಂದು ಫಾಗ್ ಲ್ಯಾಂಪ್ಸ್ ಪ್ರೊವೈಡ್ ಮಾಡಿರ್ತಾರೆ. ಮಹೇಂದ್ರ ಬೊಲೆರೋ ಇದರ ಪರ್ಫಾರ್ಮೆನ್ಸ್ ಅಂದರೆ ಇಂಜಿನ್ ಬಗ್ಗೆ, ಆ್ಯಕ್ಚುಲಾಗಿ ಇದು 2.5 ಲೀಟರ್ ಡೀಸೆಲ್ ಇಂಜಿನ್, ಜೊತೆಗೆ ಇದರಲ್ಲಿ M2 DICR ಟೆಕ್ನಾಲಜಿ ಯೂಸ್ ಮಾಡ್ಕೊಂಡಿದ್ದಾರೆ. ಅಂದರೆ ಮಹೇಂದ್ರ ಸೆಕೆಂಡ್ ಜನ್ರೇಷನ್ ಡೈರೆಕ್ಟ್ ಇಂಜೆಕ್ಷನ್ ಕಾಮನ್ ರೈಲ್ ಸಿಸ್ಟಮ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಾಗಿ ಮಹೇಂದ್ರ ಇಂಜಿನಲ್ಲಿ ಇದು ಸೆಕೆಂಡ್ ಜನ್ರೇಷನ್, ಫಸ್ಟ್ ಜನ್ರೇಷನಲ್ಲಿ ಬರೀ DI ಅಂದರೆ ಡೈರೆಕ್ಟ್ ಇಂಜಿನ್ ಇಂಜೆಕ್ಷನ್ ಸಿಸ್ಟಮ್ನ ಯೂಸ್ ಮಾಡ್ಕೊಂಡಿದ್ರು, ಬಟ್ ಇವಾಗ CR ಎರಡನ್ನೂ ಕಂಬೈನ್ ಮಾಡ್ಕೊಂಡಿದ್ದಾರೆ. ಸೊ ಇದರಿಂದಾಗಿ ಪರ್ಫಾರ್ಮೆನ್ಸ್ ಸೂಪರ್ ಆಗಿರುತ್ತೆ. ಹಾಗೆಯೇ ಮೈಲೇಜ್ ವೈಸಸ್ ಇಟ್ಸ್ ಟೂ ಗುಡ್. ಅಂದರೆ ಇದು ಮೈಲೇಜ್ ಅಂತ ಹೇಳಿದಾಗ 15 km/L ಕೊಡುತ್ತೆ. ಇನ್ನು ಮಹೇಂದ್ರ ಬೊಲೆರೋ ಇದರ ವೀಲ್ ಬೇಸ್ ಬಂದು 2650 mm ಪ್ರೊವೈಡ್ ಮಾಡಿದ್ದಾರೆ. ಹಾಗೆಯೇ ಇದರ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 200 mm ಕೊಟ್ಟಿದ್ದಾರೆ, ವಿಚ್ ಇಸ್ ವೆರಿ ಗುಡ್ ಫಾರ್ ಇಂಡಿಯನ್ ರೋಡ್ಸ್. ಸೊ ಇನ್ನು ಮಹೇಂದ್ರ ಬೊಲೆರೋ ಇದರ ಇಂಟೀರಿಯರ್ ಬಗ್ಗೆ ಹೇಳಬೇಕಾದ್ರೆ 5th ಜನ್ರೇಷನ್ಗೂ 6th ಜನ್ರೇಷನ್ಗೂ ಇಂಟೀರಿಯರ್ ಕಂಪ್ಲೀಟ್ ಚೇಂಜಸ್ ಇದೆ. ಸೊ ನೀವೇ ನೋಡ್ತಾ ಇರ್ಬೋದು ಇದರಲ್ಲಿ ವುಡ್ ಫಿನಿಷಿಂಗ್ ಕೊಟ್ಟಿದ್ದಾರೆ. ಹಾಗೆಯೇ ಸ್ಪೇಸ್ ವೈಸ್, ಸೊ ನಾನು ನಿಮ್ಗಾಗಲೇ ಹೇಳ್ತಿದ್ರೆ ವೀಲ್ ಬೇಸ್ ಬಂದು 2650 mm ಪ್ರೊವೈಡ್ ಮಾಡಿರೋದು ಕ್ವೈಟ್ ಸ್ಪೇಷಿಯಸ್. ಸೊ ಆ್ಯಕ್ಚುಲಾಗಿ ಈ ಬೊಲೆರೋ ಇದು 7 seaters ವೆಹಿಕಲ್. ಸೊ ಫ್ರಂಟಲ್ ಕೂತ್ರು ಸಿಸ್ಟೇ ಅಲ್ಲ, ಸೆಕೆಂಡ್ ರೋ ಥರ್ಡ್ ರೋನು ಇರ್ಬೋದು, ತುಂಬ ಸ್ಪೇಷಿಯಸ್ ಆಗಿದೆ. ಹಾಗೆಯೇ ಇನ್ನೂ ಹೇಳಬೇಕಾದ್ರೆ ಸ್ಪೇಸ್ ಅಂತ ಹೇಳಬೇಕಾದ್ರೆ ಸ್ಮಾಲ್ ಸ್ಮಾಲ್ ಸ್ಪೇಸಸ್ ಅಷ್ಟೇ ತುಂಬ ಜಾಗ ಕೊಟ್ಟಿದ್ದಾರೆ. ಡೋರ್ಸಲ್ಸ್ ಅಷ್ಟೇ ಸ್ಪೇಸಸ್ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಗ್ಲೋವ್ ಬಾಕ್ಸ್ ಅಷ್ಟೇ ನೀಟಾಗಿದೆ. ಇನ್ನು ಸೀಟಿಂಗ್ ನೀವು ನೋಡ್ತಾ ಇದ್ರೆ ಇದೊಂದು ಡ್ಯುಯಲ್ ಟೋನ್ ಫ್ಯಾಬ್ರಿಕ್ ಅಪಾಲ್ಸ್ಟ್ರಿ ಕೊಟ್ಟಿದ್ದಾರೆ, ವಿಚ್ ಇಸ್ ಗಿವಿಂಗ್ ಗುಡ್ ಲುಕ್ ಫಾರ್ ದ ಕಾರ್. ಆಮೇಲೆ ಇನ್ನು ಸ್ಟೇರಿಂಗ್ ಬಗ್ಗೆ ಹೇಳಬೇಕಾದ್ರೆ ಪವರ್ ಸ್ಟೇರಿಂಗ್, ಜೊತೆಗೆ ಇದು 3 spokes ಕೊಟ್ಟಿದ್ದಾರೆ, ವಿಚ್ ಇಸ್ ವೆರಿ ಕಂಫರ್ಟೇಬಲ್ ಫಾರ್ ದ ಡ್ರೈವಿಂಗ್. ಈಗ ನೀವು ನೋಡ್ತಾ ಇರೋಂಥದ್ದು ಇದು ಮಿಡ್ ವೇರಿಯಂಟ್. ಸೊ ಮಿಡ್ ವೇರಿಯಂಟಲ್ಲಿ ಪವರ್ ವಿಂಡೋ, AC, ಪವರ್ ಸ್ಟೇರಿಂಗ್, ಜೊತೆಗೆ ಲಾಕ್ ಸಿಸ್ಟಮ್ಸ್ ಅಷ್ಟೇ. ಸೊ ರಿಮೋಟ್ ಸಿಸ್ಟಮ್ ಕೊಟ್ಟಿದ್ದಾರೆ. ಬೊಲೆರೋ ಇದು ಆ್ಯಕ್ಚುಲಾಗಿ 5 transmission ಗೇರ್, ಅಂದರೆ ಇದು 5 forward 1 reverse. ಇದು ಆ್ಯಕ್ಚುಲಾಗಿ ಇದು 2-wheel drive, ಬಟ್ ಆನ್ ಡಿಮಾಂಡ್ ಇದರಲ್ಲಿ 4 wheels ಪ್ರೊವೈಡ್ ಮಾಡ್ತಾರೆ. ಸೊ ಇನ್ನು ಮಹೇಂದ್ರ ಬೊಲೆರೋದಲ್ಲಿರುವಂಥ ಒಂದು ಅಟ್ರಾಕ್ಟಿವ್ ಫೀಚರ್ಸ್ ಏನು ಗೊತ್ತಾ, ಇದರಲ್ಲಿರುವ ಇನ್ಫಾರ್ಮೇಷನ್ ಕ್ಲಸ್ಟರ್. ಇಟ್ಸ್ ಟೂ ಬ್ಯೂಟಿಫುಲ್, ಟೂ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಸಿ ಆ್ಯಕ್ಚುಲಾಗಿ ನಮಗೆ ಸ್ಪೀಡೋಮೀಟರ್ ಓಡೋಮೀಟರ್ಸ್ ಹೇಗೆ ಕೊಡ್ತಾರೆ ಅಂತ ಹೇಳಿದ್ರೆ ರೌಂಡ್ ಶೇಪಲ್ಲಿ ಕೊಡ್ತಾರೆ, ಬಟ್ ಇದನ್ನು ಸ್ಕ್ವೇರಲ್ಲಿ ಕೊಟ್ಟಿದ್ದಾರೆ, ರೆಕ್ಟ್ಯಾಂಗಲ್ ಶೇಪಲ್ಲಿದೆ. ಬಟ್ ಇಟ್ ಈಸ್ ಆಲ್ ಲೈಕ್ ನೀವು ನೋಡ್ತಾ ಇದ್ರೆ ಇಟ್ಸ್ ಟೂ ಬ್ಯೂಟಿಫುಲ್. ಅದ್ರ ಸ್ಪೀಡೋಮೀಟರ್ ಇರ್ಬೋದು, ಓಡೋಮೀಟರ್ ಇರ್ಬೋದು. ಹಾಗೆಯೇ ಇದು ಮಿಡ್ ವೇರಿಯಂಟ್ ಆದ್ದರಿಂದ ಇದರಲ್ಲಿ ಡ್ರೈವರ್ ಇನ್ಫಾರ್ಮೇಷನ್ ಕ್ಲಸ್ಟರ್ ಕೊಟ್ಟಿಲ್ಲ. ಸೊ ಇಲ್ಲಿ ಡ್ರೈವರ್ ಇನ್ಫಾರ್ಮೇಷನ್ ಕ್ಲಸ್ಟರ್ ಕೊಡ್ತಾರೆ. ಇದರಲ್ಲಿ ಫ್ಯೂಲ್ ಎಷ್ಟಿದೆ, ಎಷ್ಟು ಫ್ಯೂಲ್ಗೆ ನೀವು ಎಷ್ಟು ಕಿಲೋಮೀಟರ್ಸ್ ಹೋಗ್ಬೋದು. ಸೊ ಈ ಎಲ್ಲ ಡ್ರೈವಿಂಗ್ ಇನ್ಫಾರ್ಮೇಷನ್ಸ್ನ ಟಾಪ್ ಎಂಡ್ ಮಾಡೆಲಲ್ಲಿ ನಿಮಗೆ ಕಾಣ್ಬೋದು.
ಇನ್ನು ಮಹೇಂದ್ರಾ ಬೊಲೆರೋ ಇದರ ಸೇಫ್ಟಿ ಬಗ್ಗೆ ಹೇಳಬೇಕಾದ್ರೆ ಫ್ರಂಟಲ್ಲಿ ಡಿಸ್ಕ್ ಹಾಗೂ ಬ್ಯಾಕಲ್ಲಿ ಡ್ರಮ್ ಬ್ರೇಕ್ ಪ್ರೊವೈಡ್ ಮಾಡಿದ್ದಾರೆ. ಇಷ್ಟೊಂದು ರಗೆಡ್ ವೆಹಿಕಲ್ ಸಸ್ಪೆನ್ಷನ್ ಬಗ್ಗೆ ತಿಳ್ಕೊಬೇಕಾದ್ರೆ ಫ್ರಂಟಲ್ಲಿ ಇಂಡಿಪೆಂಡೆಂಟ್ ಕಾಯಿಲ್ ಸ್ಪ್ರಿಂಗ್ ಹಾಗೂ ಬ್ಯಾಕಲ್ಲಿ ಲೀ ಸ್ಪ್ರಿಂಗ್ ವಿತ್ ಆ್ಯಂಟಿ ರೋಲ್ ಬಾರ್ ಪ್ರೊವೈಡ್ ಮಾಡಿದ್ದಾರೆ. ಆ್ಯಕ್ಚುಲಾಗಿ ಈ ಆ್ಯಂಟಿ ರೋಲ್ ಬಾರ್ ಯಾಕೆ ಪ್ರೊವೈಡ್ ಮಾಡಿದ್ದು ಅಂತ ಹೇಳಿದರೆ, ಸೊ ವೆಹಿಕಲಲ್ಲಿ ಎಷ್ಟು ಲಗೇಜ್ ಇದ್ರು ಸರ್, ಸಪೋಸ್ ನೀವೀಗ ಒಂದು ಶಾರ್ಪ್ ಟರ್ನ್ ತೊಗೊಂಡ್ರೆ ಗಾಡಿ ಟಾಪಲ್ ಆಗೋ ಚಾನ್ಸಸ್ ಖಂಡಿತ ಇರೋದಿಲ್ಲ. ಸೊ ಹಾಗಾಗಿ ಇವೆರಡನ್ನ ಅದರಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಮಹೇಂದ್ರ ಬೊಲೆರೋ ಇನ್ನು ಇದು ನಿಮಗೆ 6 ಅಟ್ರಾಕ್ಟಿವ್ ಕಲರ್ಸಲ್ಲಿ ಸಿಗುತ್ತೆ, ಜೊತೆಗೆ ಬ್ಯಾಂಗ್ಳೂರ್ ಎಕ್ಸ್ ಶೋರೂಮ್ನಲ್ಲಿ ಇದ್ರೆ ಬೆಲೆ ಬಂದು ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ. ಈ ವಾರದ ನಮ್ಮ ಜಾಲಿ ರೈಡ್ ಎಪಿಸೋಡ್ನಲ್ಲಿ ಹೊಸದಾಗಿ ಲಾಂಚ್ ಆಗಿರುವ ಮಹೇಂದ್ರ ಬೊಲೆರೋ ಎಸ್ ಯು ವಿ ಸ್ಪೆಸಿಫಿಕೇಶನ್ಸ್ ಬಗ್ಗೆ ತಿಳ್ಕೊಂಡಾಯಿತು, ಹಾಗೇನೆ ಡೈರೆಕ್ಟರ್ ಅರ್ಜುನ್ ಅವರ ಕಾರ್ ಪ್ಯಾಷನ್ ಬಗ್ಗೆ ಸಹ ತಿಳ್ಕೊಂಡ್ವಿ. ಹೀಗೇನೆ ಮುಂದಿನ ವಾರ ಹೊಸ ಕಾರ್ ಜೊತೆಗೆ ನನ್ನ ಫೇವ್ರೆಟ್ ಸ್ಟಾರ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಜಾಲಿ ರೈಡ್ನಲ್ಲಿ. ಅಲ್ಲಿ ತನಕ ನೀವು ಹೋಗ್ತಾ ಇರಿ ಜಾಲಿ ರೈಡ್. ನನ್ ಈ ವಾರದ ಬ್ರ್ಯಾಂಡ್ ನ್ಯೂ ಸೆಗ್ಮೆಂಟ್ನಲ್ಲಿ ನಾನು ನಿಮಗೊಂದು ಎಂಟ್ರಿ ಲೆವೆಲ್ ಎಸ್ ಯು ವಿ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಅದೇ ಸಾರಿ ಇದು ಫೇಮಸ್ ಆಗಿರೋದು ರಫ್ ಆ್ಯಂಡ್ ಟಫ್ ಯೂಸೇಜ್ ಅಂತೂ ಪರ್ಫಾರ್ಮೆನ್ಸ್ ಸೂಪರ್ ಆಗಿರುತ್ತೆ. ಹಾಗೇನೆ ಮೈಲೇಜ್ ಅಷ್ಟೇ, ವೀಲ್ ಬೇಸ್ ಬಂದು 200 ಸಾರಿ 2000. ಥ್ಯಾಂಕ್ ಯು ಡಾರ್ಲಿಂಗ್. ಓಕೆ ಟರ್ಮ್ ಡಾಪ್.